ಆದರೆ ನಾರಾಯಣನ ಹಾಗೆ ವರ ಕೊಡುವವ್ರು ಯಾರು ಇಲ್ಲ ಅಂದರೆ ನಾರಾಯಣನ ಹಾಗೆ ಅಂದರೆ ನಾರಾಯಣನಲ್ಲಿ ಏನೊಂದು ವೈಶಿಷ್ಟ್ಯ ಇದೆ ಅಂತೇಳಿದರೆ ಭಕ್ತರು ಬೇರೆ ದೇವತೆಗಳ ಹತ್ರ ವರ ಕೇಳ್ತಾರೆ ನಮಗೆ ಆಗಬೇಕು ನಮಗೆ ರಾಜ್ಯ ಸಿಗಬೇಕು ಅದು ಸಿಗಬೇಕು ಇದು ಸಿಗಬೇಕು ಅಂತ ಆದರೆ ಈ ನಾರಾಯಣನನ್ನು ಆರಾಧನೆ ಮಾಡಿ ಒಡ ವರವನ್ನು ಪಡೆಯುವಂತಹ ಭಕ್ತರೇನಿದ್ದಾರೆ ಇವರ ಅಭಿಲಾಷೆಗಳು ವಿಚಿತ್ರವಾಗಿರ್ತದೆ ಈ ವಿಚಿತ್ರವಾದ ಅಭಿಲಾಷೆಯನ್ನು ಪೂರಣೆ ಮಾಡುವವನು ವಿಷ್ಣು ಬಿಟ್ಟು ಇನ್ನೊಬ್ಬ ಇಲ್ಲ ನೀವು ಯಾವುದೇ ಒಂದು ಶಾಸ್ತ್ರ ಪುರಾಣಗಳನ್ನು ತೆಗೆದು ನೋಡಿ ಕೆಲವರೇನು ಆರಾಧನೆಯನ್ನು ಮಾಡ್ತಾರೆ ವಿಷ್ಣುವನ್ನು ಒಲಿಸಿಕೊಳ್ತಾರೆ ನೀನು ನಮ್ಮ ಮಗನಾಗಿ ಬರಬೇಕು ರೀತಿ ವರವನ್ನು ಕೇಳುವವರು ಕೆಲವರು ಆಯಿತು ಅಂತ ಒಪ್ತಾನೆ ಅದಕ್ಕೋಸ್ಕರ ತಾನವರ ಮಗನಾಗಿ ಭಗವಂತ ಹುಟ್ಟಿ ಬರ್ತಾನೆ ಕೃಷ್ಣನಾಗಿ ವಸುದೇವ ದೇವಕಿಗೆ ಬಂದಾಗೆ ರಾಮನಾಗಿ ದಶರಥ ಹಾಗೂ ಕೌಸಲ್ಯಕ್ಕೆ ಬಂದ ಹಾಗೆ ಯಾಕಂದ್ರೆ ಅವರು ವರವನ್ನು ಕೇಳಿದರು ನೀ ನಮ್ಮ ಮಗನಾಗಿ ಅವತಾರ ಮಾಡಿ ಬರಬೇಕು ಅಂತ ಕೃಷ್ಣನಾಗಿ ಮೊದಲು ಬಂದು ಕೂಡಲೇದನ್ನು ತಿಳಿಸ್ಲಿಕ್ಕೂ ತಿಳಿಸಿದ ತಾನು ಯಾವಾಗ ಅವತಾರ ಮಾಡಿ ಹುಟ್ಟಿ ಬಂದ ವಸುದೇವ ದೇವಕ್ಕೆ ಹೇಳಿದ ಮೊದಲ ಮಾತೆ ಅದು ನೀವು ತಪಸ್ಸು ಮಾಡಿದ್ರಿ ನಿಮ್ಮ ತಪಸ್ಸಿಗೆ ಫಲ ಕೊಡಬೇಕು ಅಂದರೆ ನಿಮ್ಮ ಮಗನಾಗಿ ಬಂದಿದ್ದೇನೆ ಅಂತ ಇನ್ನು ಕೆಲವ್ರು ಯಾವ ರೀತಿ ಕೇಳ್ತಾರೆ ಹೇಳಿದರೆ ಕೃಷ್ಣ ನಮಗೆ ಗಂಡನಾಗಬೇಕು ಅಂತ ನೋಡಿ ಅದಕ್ಕೋಸ್ಕರ ಅವರಿಗೆ ಗಂಡನಾಗ್ತಾನೆ ಹೀಗಾಗಿ ಕೃಷ್ಣನಿಗೆ ಹದಿನಾರು ಸಾವಿರದ ನೂರೆಂಟು ಪತ್ನಿಯರು ಯಾಕೆ ಅಂತ ಹೇಳಿದ್ರೆ ಕಾಮುಕತೆಯಿಂದ ಅಷ್ಟೂ ಮಂದಿ ತಪಸ್ಸು ಮಾಡಿ ವರವನ್ನು ಪಡೆದವರು ನಮಗೆ ಕೃಷ್ಣನೇ ಗಂಡ ಆಗಬೇಕು ಅಂತ ಆಶ್ಚರ್ಯ ಅಂತ ಹೇಳಿದ್ರೆ ಏನಂದರೆ ಅದರಲ್ಲಿ ಹದಿನಾರು ಸಾವಿರದ ನೂರು ಕೃಷ್ಣನ ಪತ್ನಿಯರಿದ್ದಾರೆ ಅವರು ನಿಜವಾಗಿಯೂ ಕೂಡ ಸ್ತ್ರೀಯರಲ್ಲ ಅವರು ಗಂಡಸರವರು ಅಗ್ನಿಯ ಮಕ್ಕಳವ್ರು ಹದಿನಾರು ಸಾವಿರದ ನೂರು ಮಂದಿ ಅಗ್ನಿಯ ಪುತ್ರರವರು ಅವರು ತಪಸ್ಸು ಮಾಡಿ ನಾವು ಕೃಷ್ಣನ ಪತ್ನಿಯರಾಗಬೇಕು ಅಂತ ಹೇಳಿ ಹೆಣ್ಣಾಗಿ ಹುಟ್ಟಿ ಬಂದವರು ಇಷ್ಟು ಬಂದ ಮೇಲೆ ಅವರನ್ನು ಮದುವೆ ಆಗದೆ ಇರ್ಲಿಕ್ಕಾಗತ್ತಾ ನೋಡಿ ಹೀಗೆ ಕೃಷ್ಣ ಯಾವ ಭಕ್ತರು ಏನು ವರವನ್ನು ಕೇಳ್ತಾರೆ ಇನ್ನೂ ವಿಚಿತ್ರವಾದ ವರಗಳನ್ನು ಮಗನಾಗಿ ಹುಟ್ಟಿ ಬರಬೇಕು ಅಂತ ಕೆಲವರು ಇನ್ನು ಕೆಲವರು ಹೇಳಿದ್ರೆ ನಾವು ಕೃಷ್ಣನ ಬಾಲ ನೀಲೆ ನೋಡಬೇಕು ಅಂತ ನೋಡಿ ಇದು ಇನ್ನೂ ವಿಚಿತ್ರ ಅದಕ್ಕೋಸ್ಕರ ಇಡೀ ಜಗತ್ತನ್ನು ಆಳುವಂತಹ ಭಗವಂತ ಏನಿದ್ದಾನೆ ಅವನು ಪುಟ್ಟ ಮಗುವಾಗಿ ಬರ್ತಾನೆ ಬಂದು ಅಮ್ಮನ ಎದುರು ಓಡಿ ಹೋಗ್ತಾನೆ ನಾವು ಯಶೋದೆ ಏನು ಕಂಡಾಗೆ ಓಡಿ ಹೋಗ್ತಾನೆ ಕಟ್ಟ ಹಾಕ್ಲಿಕ್ಕೆ ಹೋಗ್ತಾಳೆ ಕಣ್ಣೀರು ಹಾಕ್ತಾನೆ ಅವಳು ಕಟ್ಟ ಹಾಕ್ತಾಳೆ ಕಟ್ಟ ಹಾಕಿಸ್ಕೊಳ್ತಾನೆ ದೇವರು ದೇವರನ್ನು ಕಟ್ಟ ದೇವರ ಕಣ್ಣಲ್ಲಿ ನೀರು ಬರುವುದು ಯಾಕಂತೇಳಿದ್ರೆ ಅಮ್ಮನಿಗೆ ತಾಯ್ತನದ ಸುಖ ಕೊಡಬೇಕಲ್ವ ಇದಕ್ಕೋಸ್ಕರ ಬೇರೆ ಯಾವ ಈ ರೀತಿ ಮಗುವಾಗಿ ಬರ್ತಾರೆ ಮಗುವಾಗಿ ಬಂದು ಅಮ್ಮ ಕಟ್ಟಾಗಿದಾಗ ಹಾಕಿದಾಗ ಕಟ್ಟಾಕ್ಸ್ಕೊಳ್ಳೋದು ಅಮ್ಮ ಪೆಟ್ಟು ಕೊಟ್ಟರೆ ಪೆಟ್ಟನ್ನು ತಿನ್ನೋದು ಯಾ ದೇವರು ಮಾಡಿದ್ದಾರೆ ಇಲ್ಲ ಯಾಕಂದರೆ ಭಕ್ತರ ಅಭಿಲಾಷೆ ಇನ್ನೂ ಆಶ್ಚರ್ಯ ಅಂದರೆ ನನಗೆ ಗಂಡನಾಗಿ ಕೃಷ್ಣಗೆ ಸಿಗಬೇಕು ಅಂತ ಹೇಳೋದು ಒಂದು ರೀತಿ ಆಯ್ತಲ್ವ ಇನ್ನು ಕೆಲವರು ಎಂಥ ವರ ಕೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೃಷ್ಣ ನಮಗೆ ಮಿಂಡ ಆಗಬೇಕು ಅಂತ ನೋಡಿ ಇದು ಯಾವುದಾದ್ರೂ ಯಾವ ಹತ್ರ ಆದರೂ ಈ ರೀತಿ ವರವನ್ನು ಕೇಳಿದ್ದುಂಟ ಕೊಟ್ಟದ್ದುಂಟ ಕೃಷ್ಣನ ಹತ್ರ ಮಾತ್ರ ಇಂಥ ವರಗಳನ್ನೆಲ್ಲ ಕೇಳುವುದು ಕೃಷ್ಣ ನಮಗೆ ಅಂದರೆ ಜಾಲ ಗಂಡ ಅಲ್ಲ ಮಿಂಡನಾಗಬೇಕು ಅಂತ ಅದನ್ನು ಕೃಷ್ಣ ಪೂರ್ಣ ಮಾಡಿದ ಯಾರು ಗೋಪಿಕಾ ಗೋಪಿಕಾ ಸ್ತ್ರೀಯರು ಆ ರೀತಿಯೇ ಕೇಳಿದವರು ಅವರೆಲ್ಲರೂ ಅಪ್ಸರಾಸ್ತ್ರೀಯರ್ ಅಂದ್ರೆ ನೋಡಿ ಅಪ್ಸರಾ ಅಪ್ಸರಾಸ್ತ್ರೀಯರು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಗಂಡ ಅಂತಿಲ್ಲ ಅವರು ಹೀಗೆ ಉಪಾಸನೆ ಏನು ಮಾಡುವರು ದೇವರನ್ನು ಅದಕ್ಕಾಗಿ ಆ ಸ್ತ್ರೀಯರು ಯಾರನ್ನು ಕೂಡ ಕೃಷ್ಣ ಗಂಡ ಆಗಲಿಲ್ಲ ಅವರದ್ದು ಅವರಿಗೆ ನಿಜವಾಗ್ಲೂ ಗಂಡಂದರು ಬೇರೆ ಇದ್ದರು ಆ ಎಲ್ಲ ಗೋಪಿಕಾ ಗಂಡ ಅಂದರು ಬೇರೆ ಇದ್ದರು ಮತ್ತು ಕೃಷ್ಣ ಆ ರಾತ್ರಿಯಲ್ಲಿ ಅದು ರಾಸಕ್ರೀಡೆ ಅಂತ ಕೇಳ್ತೇವೆ ಅವರೊಟ್ಟಿಗೆ ತಾನು ರಾಸಕ್ರೀಡೆಯನ್ನು ಮಾಡಿದೆ ಯಾಕಂದರೆ ಅವರು ವರವನ್ನು ಕೊಡಲಿಕ್ಕೋಸ್ಕರ ಅದನ್ನೇ ವ್ಯಾಸರಾಜರು ಹೇಳ್ತಾರೆ ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಗೋಪಿ ಜನಜಾರ ಎಂದರೆ ಸಾಲದೆ ಅಂತ ಭಕ್ತರು ಏನು ವರವನ್ನು ಕೇಳುತ್ತಾರೆ ಅದನ್ನು ಕೊಡುವವ